ನಮಸ್ಕಾರ. ನಮಸ್ತೆ. ನೀವು ಶಿವಕುಮಾರ್ ಸ್ವಾಮಿ ಅಂತ ನಿಮಗೆಲ್ಲ ಪರಿಚಯ ಮಾಡೋದು ಬೇಕಾಗಿಲ್ಲ, ಎಲ್ಲರೂ ಗೊತ್ತಿದೆ. ಈಗ ಬಟರ್ಫ್ರೂಟ್ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರ, ಹೇಗೆ ನೆಡೋದು? ಅಗತ್ಯವಾಗಿ ಬಟರ್ಫ್ರೂಟು ಇದೊಂದು ಸೆಮಿ ಶೇಡ್ ಅಂದರೆ ವಿಂಟರ್ ಕ್ರಾಪ್ ಆಗಿಯೂ ಕೂಡ ಮಾಡ್ಬೋದು, ಓಪನ್ ಶೇಡಲ್ಲೂ ಕೂಡ ಇದನ್ನು ಬೆಳಿಬೋದು. ಓಪನ್ ಶೇಡಲ್ಲಿ ನಾವು ಬೆಳಿತೀವಿ ಅಂತಂದರೆ 16x16 ಅಥವಾ 16x20 ಈ ರೀತಿ ಮಾಡ್ಬೋದು. ಒಂದು ಎಕರೆಗೆ 170 ಗಿಡ 160 ಗಿಡ ಹಿಡಿಯುತ್ತೆ, ಆ ರೀತಿಯೂ ಮಾಡ್ಬೋದು. ಇಲ್ಲ ತೆಂಗನ್ನು 32x32 ಹಾಕಿ 18x18 ಒಳಗಡೆ ಹಾಕ್ಬೋದು. ಇಲ್ಲ ಅಂತಂದರೆ 20x30x40 ಮಾಡಿ ಅದ್ರ ಮಧ್ಯೆ 20x ಮಧ್ಯದಲ್ಲಿ 15x16x ಈ ಅಂತರದಲ್ಲಿ ಸ್ಪೇಸ್ ಮಾಡಿ ಮುಂದೆ ಅದರೊಳಗಡೆ ಜಾಯಿಕಾಯಿ ಹಾಕೋಬೋದು. 36x36 ಮಧ್ಯದಲ್ಲಿ ಹಾಕಿ 18x18 ಬಟರ್ಫ್ರೂಟನ್ನು ಹಾಕಿ 4 ವರ್ಷದ ನಂತರ ಮತ್ತೆ ಅದರೊಳಗಡೆ ಜಾಯಿಕಾಯಿ ಹಾಕ್ಬೋದು. 18x18 ಸ್ಕ್ವೇರ್ ಮಧ್ಯದಲ್ಲಿ ಜಾಯಿಕಾಯಿನ ಹಾಕ್ಬೋದು. ಈ ರೀತಿ ನಾವು ಇದರ ಪ್ಲಾಂಟೇಷನ್ನ ಮಾಡ್ಬೋದು. ಈಗ ಹಣ್ಣು ಕೊಡೋಕ್ಕೆ ಎಷ್ಟು ದಿನ ಆಗುತ್ತೆ? ಇದು ಹಣ್ಣು ಕೊಡಲಿಕ್ಕೆ ಮಿನಿಮಮ್ 3 ಇಯರ್ಸ್ ಬೇಕು. ಅಲ್ಲಿವರೆಗೂ ರೈತರಿಗೆ ಆದಾಯ ಬೇಕು ಅಂದರೆ ಅದರೊಳಗಡೆ ಪಪ್ಪಾಯ ಹಾಕೋಬೋದು ಅಥವಾ ಅರಿಶಿನ ಹಾಕೋಬೋದು, ಏನಾದರೂ ವೆಜಿಟೇಬಲ್ಸ್ಗಳನ್ನ ಹಾಕೋಬೋದು. ಬಾಳೆ ಹಾಕ್ಬೋದು, ಆದರೆ ಬಾಳೆ ಹಾಕಿದ್ರೆ ಗಿಡ ವೀಕ್ ಆಗ್ಬಿಡುತ್ತೆ, ಏನು ಬುಷ್ ಆಗೋಲ್ಲ, ಲೆಂತಿಯಾಗಿ ಓಡ್ಲಿಕ್ಕೆ ಶುರುವಾಗುತ್ತೆ. ಫಿಸಿಕಲಿ ಸ್ಟ್ರೆಂತ್ ಇಲ್ಲದೆ ಇರೋಂಥ ಗಿಡ ಡೆವಲಪ್ ಆಗುತ್ತೆ ಮಾಡಿ ನೋಡಿರೋದ್ರಿಂದ. ಹಾಗಾಗಿ ಗಿಡಕ್ಕಿಂತ ಹೆಚ್ಚು ಎತ್ತರ, ಒಂದು 5 ಅಡಿ 6 ಅಡಿಗಿಂತ ಹೆಚ್ಚು ಎತ್ತರ ಬೆಳೆಯುವಂಥ ಬೆಳೆಗಳನ್ನು ಬೆಳೆಯೋ ಬದಲು ಒಂದು ನಡುವಿನ ಮಟ್ಟಿನ ಕೆಳಗಡೆ ಇರೋಂಥ ಬೆಳೆಗಳನ್ನು, ಒಂದು 3 ಅಡಿ 4 ಅಡಿ ಕೆಳಗಡೆ ಇರತಕ್ಕಂಥ ತರಕಾರಿ ಬೆಳೆಗಳನ್ನು ಬೆಳ್ಕೊಳ್ಳೋದು ಉತ್ತಮ. 1-3 ವರ್ಷ ಈಗ 1 ಎಕರೆಗೆ 160 ಗಿಡ ಬೇಕಾಗುತ್ತೆ. ಬರೀ ಬಟರ್ಫ್ರೂಟೇ ಹಾಕ್ತೀವಿ ಅಂದರೆ, ಮೋನೋಕ್ರಾಪ್ ಮಾಡ್ತೀವಿ ಅಂತಂದರೆ. ಇದು ಬಿಟ್ಟರೆ ಬೇರೆ ಇದು ಬಟರ್ಫ್ರೂಟ್ ಬಿಟ್ಟರೆ ಬೇರೆ ಯಾವ್ದು ಹಾಕ್ಬೋದು? ಬಟರ್ಫ್ರೂಟ್ ಬಿಟ್ಟರೆ ಈಗ ಬಟರ್ಫ್ರೂಟ್ ಮಧ್ಯದಲ್ಲಿ ಈಗ ನಾವು ಮಾಡಿರೋದು ಹೇಗೆ ಇಲ್ಲಿ ಅಂತಂದರೆ 20x20 ಬಟರ್ಫ್ರೂಟ್ ಹಾಕಿ 4ರ ಮಧ್ಯೆ ಇಲ್ಲಿ 1 ಜಾಕ್ ಫ್ರೂಟನ್ನು ಹಾಕಿದ್ದೀವಿ. ಈ ಥರ ಮಾಡಿದ್ರೆ ಎಷ್ಟು ಜಾಕ್ ಫ್ರೂಟ್ ಗಿಡ ಬೇಕಾಗುತ್ತೆ? ಆ ಥರ ಜಾಕ್ ಫ್ರೂಟು 100 ಗಿಡ ಹಿಡಿಯುತ್ತೆ, ಬಟರ್ಫ್ರೂಟ್ 100 ಗಿಡ ಹಿಡಿಯುತ್ತೆ 1 ಎಕರೆಗೆ. ಎರಡರಿಂದನೂ ಏನು ತೊಂದರೆ ಆಗಲ್ಲ? ಇಲ್ಲ, ಏನು ಒಂದಕ್ಕೊಂದಕ್ಕೇನು ಡಿಸ್ಟರ್ಬೆನ್ಸ್ ಇಲ್ಲ, ಏನು ಅದರದ್ದೇನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಮಾಡಿದ್ದೀವಲ್ಲ, ಈಗ ಆಲ್ರೆಡಿ ಬಟರ್ಫ್ರೂಟ್ ಈಲ್ಡ್ ಬಂದಿದೆ. ಇದು ಮತ್ತು ಎಷ್ಟು ವರ್ಷದ ಗಿಡ ಇದೆ? ಇದೆಲ್ಲ 3rd ಇಯರ್ ಕ್ರಾಪ್ಸ್, ಇವು 3 ವರ್ಷ ಆಗಿದೆ ಇವಕ್ಕೆ. ಈಗ ನೆಟ್ಟ ತಕ್ಷಣ ಯಾವ ಗೊಬ್ಬರಗಳು ಹಾಕಬೇಕು? ನೆಟ್ಟ ತಕ್ಷಣ ಏನಿಲ್ಲ, ಗಿಡ ನೆಡಬೇಕಾದ್ರೆ 50% ಗೊಬ್ಬರ, 50% ಮಣ್ಣು ಮಿಕ್ಸ್ ಮಾಡಿ ಟ್ರೈಕೋಡರ್ಮಾ ಸೂಡೋಮಾನಸು ಬೇವಿನ ಹಿಂಡಿ ಇದನ್ನು ಹಾಕಿ ಗಿಡ ನೆಟ್ಟಿರ್ತೀವಿ. 1.5 ಅಡಿ 1.5 ಅಡಿ ಗುಂಡಿ ತೆಗೆದು, ಸೊ ಅದಾದ ನಂತರ ಪುನಃ 1-3 ಮಂತ್ಸಲ್ಲಿ ಗಿಡ ಡೆವಲಪ್ ಆಗೋಕ್ಕೆ ಶುರುವಾಯಿತು ಅಂದಾಗ ಆವಾಗ ಮತ್ತೆ ಕೊಟ್ಟಿಗೆ ಗೊಬ್ಬರನೇ ಕೊಟ್ಟು ನಾವು ಗಿಡನ ಡೆವಲಪ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಆದಷ್ಟು ಆರ್ಗ್ಯಾನಿಕಲಿ ಮ್ಯಾನೇಜ್ ಮಾಡೋಕ್ಕೆ ಹೇಳ್ತೀವಿ. ಕೆಲವ್ರಿಗೆ ಕೆಮಿಕಲ್ ಹಾಕಿ ಮ್ಯಾನೇಜ್ ಮಾಡ್ಬೋದಾ ಏನು ಎತ್ತ ಅನ್ನೋ ಪ್ರಶ್ನೆಗಳಿದ್ದಾವೆ, ಮಾಡ್ಬೋದು. ಯಾಕಂದರೆ ನಮ್ಮ ದೇಶ ನಾವು ಮಾತ್ರ ಇದನ್ನ ಈ ಥರ ಮ್ಯಾನೇಜ್ ಮಾಡ್ತಾ ಇರೋದು, ಕೆಮಿಕಲಲ್ಲೂ ತುಂಬ ಜನ ಬೆಳೀತಾ ಇದ್ದಾರೆ. ಅದೇಂತ ಅದೇನು ಮಾಡೋಕ್ಕಾಗದೇ ಇರೋ ವಿಷಯ ಏನಲ್ಲ. ಕೆಮಿಕಲ್ ಹಾಕಿದ್ರೆ ಗಿಡಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ? ಏನು ತೊಂದರೆ ಇಲ್ಲ. ನೀರಿನ ನಿರ್ವಹಣೆ ಹೇಗೆ? ನೀರಿನ ನಿರ್ವಹಣೆ ಸ್ಟಾರ್ಟಿಂಗಲ್ಲಿ 8 ಲೀಟ್ರ್ ಅಥವಾ 4 ಲೀಟ್ರ್ ಡ್ರಿಪ್ಪರ್ಗಳನ್ನು ಹಾಕಿ ನಿರ್ವಹಣೆ ಮಾಡ್ಬೋದು. 1 ವರ್ಷ ಅಥವಾ 2 ವರ್ಷದ ನಂತರ ಇವಕ್ಕೆ ಸ್ಪ್ರಿಂಕ್ಲರನ್ನು ಕೊಡೋದು ಬೆಟ್ರು. ಮೈಕ್ರೋ ಸ್ಪ್ರಿಂಕ್ಲರ್ಗಳು ಬರ್ತವೆ, ರಿವೈಸ್ ಕಂಪ್ನಿದು, ಒಂದು 7-8 ಅಡಿ ಅಗಲಕ್ಕೆ ಸ್ಪ್ರಿಂಕ್ಲಿಂಗ್ ಮಾಡುತ್ತೆ. ಆ ರೀತಿ ಸ್ಪ್ರಿಂಕ್ಲರ್ಗಳನ್ನು ನಿರ್ವಹಣೆ ಮಾಡೋದು ತುಂಬ ಬೆಟರ್ ಅಂತ ಅನಿಸುತ್ತೆ. ಯಾಕೆಂದರೆ ರೂಟು ಎಲ್ಲ ರೂಟ್ ಸಿಸ್ಟಮ್ಗಳಿಗೂ ನೀರು ಸಿಕ್ಕಬೇಕು, ಆಮೇಲೆ ಇದಕ್ಕೆ ಸಾಕಷ್ಟು ನೀರು ಬೇಕು. ಹೂ ಬಂದ ನಂತರ ಅಂತೂ ಫುಲ್ಲು ನೀರು ಜಾಸ್ತಿ ಪ್ರಮಾಣದಲ್ಲೇ ಬೇಕು. ಅಟ್ಲೀಸ್ಟು 3 ಡೇಸ್ ಒನ್ಸ್ ನೀರನ್ನ ಕೊಟ್ಟರೆ ಬೆಟ್ರು. ಇದಕ್ಕೆ ನೀರು ನಿಲ್ಲಬಾರ್ದು, ಆದರೆ ವೆಟ್ಟಿರಬೇಕು, ಆ ರೀತಿ ಮೇಂಟೈನ್ ಮಾಡೋದು ಬೆಟ್ರು. ಎಷ್ಟು ಇಂಚ್ ನೀರು ಬೇಕಾಗುತ್ತೆ ನಿಮ್ಮ ಪ್ರಕಾರ? ಎಷ್ಟು ಇಂಚ್ ನೀರು ಅಂತಲ್ಲ, ಒಂದು ಗಿಡಕ್ಕೆ ಮಿನಿಮಮ್ ಅಂತಂದರೆ ಒಂದು ದಿನಕ್ಕೆ ಒಂದು 3 ಡೇಸ್ ಒನ್ಸು ಒಂದು 200 ಲೀಟ್ರ್ ನೀರು ಬೇಕಾಗುತ್ತೆ ಇದರಲ್ಲಿ. ಒಂದು ಗಿಡಕ್ಕೆ 2-3 ಡೇಸ್ ಒನ್ಸು ಆ ರೀತಿ ನಾವು ಮಾಡ್ಬೋದು. ಮತ್ತು ಕೆಲವೊಂದು ಸತಿ ಏನಾದ್ರು ಮಲ್ಚ್ ಮಾಡ್ಬೋದು, ಕೆಲವೊಂದು ಸತಿ ಶೀತ ಜಾಸ್ತಿ ಆದರೆ ಮಲ್ಚನ್ನು ರಿಮೂವ್ ಮಾಡಬೇಕಾಗತ್ತೆ, ಯಾಕೆಂದರೆ ಶೀತ ಜಾಸ್ತಿ ಆಗಿ ಗಿಡ ಕೊಳೆಯೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಇದು ಹೆಚ್ಚು ನೀರು ನಿಲ್ಲಬಾರ್ದು, ಬ್ಲ್ಯಾಕ್ ಕಟನ್ ಸಾಯ್ಲಲ್ಲಂತೂ ನೀರು ನಿಲ್ಲೇಬಾರ್ದು. ಬ್ಲ್ಯಾಕ್ ಕಟನ್ ಸಾಯ್ಲಲ್ಲಿ ಬೆಳೆದಿದೆ,
ಆದರೆ ನೀರು ನಿಂತರೆ ಗಿಡ ಸಾಯೋ ಸಾಧ್ಯತೆಗಳು ಹೆಚ್ಚಿದೆ. ಆದರೆ ನೀರಿನಿಲ್ಲದು ಈಗ ಮಳೆ ಬಂದರೆ ಎಲ್ಲ ರೈತರ ಇದರಲ್ಲಿ ಇರಲ್ವಲ್ಲ, ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ವಲ್ಲ. ಅದು ಗೊತ್ತಿದೆ, ಆದರೆ ರೈತ ಬುದ್ಧಿವಂತ ಮತ್ತು ಬಸಿಗಾಲುವೆಗಳನ್ನ ಮಾಡಿರ್ತಾನೆ. ಈಗ ತೋಟ ಆಗಿರೋದ್ರಿಂದ ಪರ್ಮನೆಂಟ್ ಕಾಲುವೆಗಳನ್ನು ಅವ ಮಾಡಿಬಿಟ್ಕೊಂಡಿರ್ತಾನೆ, ಮತ್ತು ಇಳಿಜಾರಾಗಿ ಬಿಟ್ಟಿರ್ತಾನೆ. ಅಲ್ಲಿ ಔಟ್ಪುಟ್ ಆಗಬೇಕು, ಜಮೀನಿನಿಂದ ಈಚೆಗೆ ನೀರು ಔಟ್ಪುಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು, ಹೊರಗಡೆ ಹೋಗೋ ನೋಡ್ಕೋಬೇಕು. ಅದರ ಜೊತೆಯಲ್ಲಿ ಅವನು ಗಿಡ ನೆಟ್ಟ ಮೇಲೆ ಸಿಂಗಲ್ ಸ್ಟೆಮ್ ಮ್ಯಾನೇಜ್ಮೆಂಟ್ ಅಂತ ಮಾಡಬೇಕು. ಈಗ ಗಿಡ ನೆಟ್ಟು ಮೈ ಮರೆಯೋ ಹಂಗಿಲ್ಲ, ಸೊ ಅದೇನು ಮಾಡಬೇಕು, ಕೆಳಗಡೆ ಆದಷ್ಟು ಸಿಂಗಲ್ ಸ್ಟೆಮ್ಮೇ ಮ್ಯಾನೇಜ್ ಮಾಡಬೇಕು. ವೆಯ್ಟ್ ಜಾಸ್ತಿ ಆದಾಗ, 2 ಬ್ರ್ಯಾಂಚು 3 ಬ್ರ್ಯಾಂಚು ಆದಾಗ ವೆಯ್ಟ್ ಜಾಸ್ತಿ ಆಯಿತು ಅಂತಂದರೆ ಗಿಡ ತಡ್ಕೊಳ್ಳಾರ್ದೆ ಮುರಿದೋಗೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೋಡಿ, ಆ ರೀತಿ ಗಿಡ ನೆಟ್ಟ ಮೇಲೆ ಇಲ್ಲಿ ಈ ರೀತಿ ಬಂದು ಇಲ್ಲಿ ನಾವು ಕುಡಿ ಮುರಿದಿರೋದು ಅಂದರೆ ನ್ಯಾಚುರಲ್ಲಾಗಿ ಅದೇ ಒಡ್ಕೊಂಡಿದೆ. ಇದು ಇನ್ನೂ ಮುಂದಕ್ಕೆ ಹೋಯ್ತಾ ಇರಬೇಕಾದ್ರೆ ಇಲ್ಲಿ ನಾವು ಕುಡಿ ತೆಗೆದಿದ್ದೀವಿ, ಸೊ ಇಲ್ಲಿ ಸೈಡ್ ಬ್ರ್ಯಾಂಚಸ್ಸು, ಮತ್ತು ಇಲ್ಲಿ ಬಂದಾಗ ಇಲ್ಲಿ ಕುಡಿ ತೆಗೆದಿದ್ದೀವಿ. ಸೊ ಇದು ಸಿಂಗಲ್ ಸ್ಟೆಮ್ ಎಷ್ಟು ಅಡಿವರೆಗೂ ಬರಬೇಕು? ಅಟ್ಲೀಸ್ಟ್ 1-3 ಅಡಿ ಆಮೇಲೆ ಅದು ಅಡ್ಡ ಬೆಳಿಬೇಕು. ಅಡ್ಡ ಬೆಳೆಯೋ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಸ್ಟೆಮ್ಮು ಸ್ಟ್ರಾಂಗ್ ಇದ್ದಷ್ಟು ಈ ರೀತಿ ಬೆಂಡ್ ಆಗಲ್ಲ. ಮತ್ತು ಈಗ ನಮ್ಮ ತೋಟದಲ್ಲೇ ನೋಡಿದ್ರಿ, ತುಂಬ ಹೆವಿ ಬೇರಿಂಗ್ ಇರೋ ಅಂತ ಬ್ರ್ಯಾಂಚಸ್ಗಳೇನಾಗ್ಬಿಡ್ತವೆ, ಆ ಕಡೆ ಈ ಕಡೆ ಮಲಗಿಬಿಡ್ತವೆ, ಕೆಲವು ಟೈಮ್ ಮುರಿದೇ ಹೋಗ್ತವೆ. ಆ್ಯಕ್ಚುಲಿ ಜೂನ್ ಜುಲೈ ತಿಂಗಳಲ್ಲಿ ಜಾಸ್ತಿ ಹಣ್ಣು ಇದರಲ್ಲಿ ವೆಯ್ಟ್ ಇರೋದ್ರಿಂದ ಗಾಳಿ ಜಾಸ್ತಿ ಇರುತ್ತೆ ಮಳೆ ಆರಂಭದಲ್ಲಿ ಇರೋದ್ರಿಂದ. ಅಂಥ ಟೈಮಲ್ಲಂತೂ ತುಂಬ ಭಾಳ ಇಂಪಾರ್ಟೆಂಟು, ಸಿಂಗಲ್ ಸ್ಟೆಮ್ ಮ್ಯಾನೇಜ್ಮೆಂಟ್ ಮಾಡಿರೋ ಗಿಡಗಳಿಗೆ ಪ್ರೊಟೆಕ್ಷನ್ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಗಿಡಗಳನ್ನ ಮಾಡುವಾಗ ನಮ್ಮ ಬಯಲುಸೀಮೆಯಲ್ಲಿ ತುಂಬ ಗಾಳಿ ಬೀಸುತ್ತೆ, ಹಾಗಾಗಿ ಏನು ಮಾಡಬೇಕು, ಸುತ್ತ ಈ ಹಲಸು ನೇರಳೆ ಈ ಥರ ಯಾವುದು ಭದ್ರವಾದ ಮರಗಳಿದ್ದಾವೆ, ಗಟ್ಟಿಯಾಗಿರೋ ಮರಗಳು, ಆ ಥರದ ಮರಗಳನ್ನು ಬಾರ್ಡ್ರಲ್ಲಿ ಹಾಕ್ಕೊಂಡು ವಿಂಡ್ ಬ್ರೇಕ್ ಮಾಡ್ಕೊಳ್ಳೋದು ಬೆಟ್ರು. ವಿಂಡ್ ಬ್ರೇಕ್ ಮಾಡ್ತು ಅಂತಂದರೆ, ಯಾಕೆಂದರೆ ಕೊಂಬೆಗಳು ಮುರಿಯಲ್ಲ. ಯಾಕೆಂದರೆ ಈಗ ನಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಾರೆ, ಈಗ ನಮ್ಮ ಮರಗಳೇನದೆ 100 ಕೆ ಜಿ 120 ಕೆ ಜಿ ಅಟ್ಲೀಸ್ಟ್ 1 75 ಕೆ ಜಿ ಮೇಲೆ ಬಂತು ಅಂದರೂ ಗಿಡಕ್ಕೆ ತುಂಬ ವೆಯ್ಟ್ ಇರುತ್ತೆ. ಗಿಡ ಆ ಗಿಡಗಳು ತುಂಬ ವೆಯ್ಟನ್ನು ತಡೆನಾರದೆ ಮುರಿದೋಗೋ ಅಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ಅರ್ಲಿಯಾಗಿ ಬೇರಿಂಗ್ ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಈ ಥರ ಗಿಡ ವೀಕ್ ಆಗ್ಬಿಡುತ್ತೆ. ಇದು ನೋಡಿ, ಈಗ ಇದು ಗಿಡ ಬೇಗ ಹಣ್ಣು ಬಂದುಬಿಟ್ಟಿದ್ದಂಥ ಬಿಟ್ಟಿದ್ವಿ ನಾವು, ಹಾಗಾಗಿ ಇದರಲ್ಲಿ ವೀಕ್ ಇದೆ. ನೋಡಿ ಆ ಗಿಡ ನೋಡಿ, ಅದ್ರಲ್ಲಿ ಹಣ್ಣನ್ನು ತೆಗೆದಿದ್ವಿ. ಸೊ ಆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ರಿಮೂವ್ ಮಾಡಬೇಕು, ರಿಮೂವ್ ಮಾಡಿ ಅದು ಚೆನ್ನಾಗಿ ಫಿಸಿಕಲಿ ಡೆವಲಪ್ ಆದ ನಂತರ ಗಿಡ ಬಿಟ್ಕೊಳ್ಳೋದು. ಆಮೇಲೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹಣ್ಣು ಬೇಗ ಬಂದರೆ ಅದು ಒಳ್ಳೆ ವೆರೈಟಿ ಆ ಥರ ಅಲ್ಲ. ಗಿಡದ್ದು ಫಿಸಿಕಲಿ ಗಿಡ ಚೆನ್ನಾಗಿ ಬೆಳೆದು ದಷ್ಟಪುಷ್ಟವಾದ ನಂತರ ಅದರಲ್ಲಿ ಹಣ್ಣು ಬಿಟ್ಟದ್ದೇ ಆದರೆ ತುಂಬ ಚೆನ್ನಾಗಿ ಇದಾಗುತ್ತೆ, ಏನೋ ಅದರ ಲೈಫ್ ಚೆನ್ನಾಗಿರುತ್ತೆ, ಮುಂದೆ ಲೈಫ್ ಚೆನ್ನಾಗಿರುತ್ತೆ. ಇದು ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ. ಇಲ್ಲಿ ನೋಡಿ, ಈಗ ನಾವು ಸಿಂಗಲ್ ಸ್ಟೆಮ್ ಅಂತ ಹೇಳಿದ್ವಲ್ಲ, ನೋಡಿ ಈಗ ಒಂದೊಂದ್ಸತಿ ಏನಾಗುತ್ತೆ, ಈ ರೀತಿ ನಾವು ಕುಡಿ ಮುರಿದು 2 ಬ್ರ್ಯಾಂಚ್ ಬಂದ್ರೂ ಕೂಡ ಪುನಃ ಕುಡಿ ಅದೇ ಕುಡಿ ಕಂಟಿನ್ಯೂ ಆಗ್ಬಿಡುತ್ತೆ. ನಾವು ಪುನಃ ನೋಡಿ ಅಲ್ಲಿ ಮುರಿದಿದ್ದೀವಿ, ಇದು 3 ಸತಿ ಮುರಿದಿರೋದು. ಇದಕ್ಕೆ ಕುಡಿ ಒಂದೊಂದ್ಸತಿ ಅದ್ರ ಪಕ್ಕದಲ್ಲೇ ಪಕ್ಕದ ಎಲೆನಲ್ಲೇ ಕುಡಿ ಹೊಸದು ಬ್ರ್ಯಾಂಚಸ್ ಬಂದು ಸ್ಟ್ರೈಟ್ಗೆ ಹೋಗುತ್ತೆ, ಅದು ಲೀಡಿಂಗ್ ಬ್ರ್ಯಾಂಚ್ ಆಗೇ ಹೋಗ್ತಿರುತ್ತೆ. ಸೊ ಅದನ್ನು ನೋಡಿ ನಾವು ಪ್ರತಿ ಪ್ಲ್ಯಾಂಟನ್ನು ಕೂಡ ನಾವು ಕೇರ್ ಮಾಡಿ ನೋಡ್ಕೋಬೇಕು, ಆಗ ಚೆನ್ನಾಗಿ ಅದು ಗ್ರೋ ಆಗಿ. ಹಾಂ, ಕೆನಪಿ ಮ್ಯಾನೇಜ್ಮೆಂಟು ಮಾಡೋದ್ರಿಂದ ಸನ್ ಹಾರ್ವೆಸ್ಟ್ಮೆಂಟ್ ಚೆನ್ನಾಗಿ ನಡೀತದೆ. ಸನ್ಲೈಟ್ ಹಾರ್ವೆಸ್ಟ್ಮೆಂಟು ಚೆನ್ನಾಗಿದ್ರೇ ಗಿಡ ಹೆಲ್ತಿ ಆಗಲಿರೋಕ್ಕೆ ಸಾಧ್ಯ. ಸನ್ಲೈಟ್ ಹಾರ್ವೆಸ್ಟ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು, ಏನು ಬಟರ್ಫ್ರೂಟ್ ಇರ್ಬಾರ್ದು ಅಥವಾ ಬೇರೆ ಹಣ್ಣಿನ ಗಿಡಗಳ ವಿಚಾರ ಇರ್ಬೋದು. ಸೊ ಕೆನಪಿನ ನಾವು ಹೇಗೆ ಅದಕ್ಕೆ ಒಂದು ಆಕೃತಿ ಕೊಡ್ತೀವಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ಈಗ ಈ 3 ವರ್ಷಗಳ ಖರ್ಚು ಏನೇನು ಬರುತ್ತೆ? ಇವಾಗ ಗೊಬ್ಬರ ಹಾಕೋದು, ನೀರು ಬಿಡೋದು ಆಯಿತು, ಪ್ರೂನಿಂಗ್ ಎಷ್ಟು ಸತಿ ಬೇಕಾಗುತ್ತೆ? ಪ್ರೂನಿಂಗ್ ನೋಡಬೇಕು, ಆ ಗಿಡ ಆ ವಾತಾವರಣದಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆ, ಯಾವ ಥರ ಡೆವಲಪ್ಮೆಂಟ್ ಆಯ್ತಿದೆ ಅದನ್ನ ನೋಡ್ಕೊಂಡು ಸಣ್ಣ ಸಣ್ಣದಾಗೇ ಪ್ರೂನ್ ಮಾಡಬೇಕು. ಒಂದೇ ಸತಿ ಟ್ರಿಮ್ ಮಾಡಿಬಿಡಬಾರ್ದು, ಎಲ್ಲನೂ ಸಣ್ಣ ಸಣ್ಣದಾಗಲೇ ಮಾಡಬೇಕು. ಮೋರ್ ದೆನ್ 20% ಮಾತ್ರ ಬ್ರ್ಯಾಂಚಸ್ಗಳನ್ನ ರಿಮೂವ್ ಮಾಡಬೇಕು ಹೊರತು ಜಾಸ್ತಿ ಡ್ಯಾಮೇಜ್ ಮಾಡಬಾರ್ದು. ಸಣ್ಣ ಸಣ್ಣದಾಗಿದ್ದಾಗಲೇ ಸಣ್ಣ ಸಣ್ಣದಾಗಿ ಡ್ಯಾಮೇ ಅದನ್ನು ಪ್ರೂನ್ ಮಾಡ್ತಾ ಡೆವಲಪ್ ಮಾಡ್ಕೋಬೇಕು. ಇದು ಬೆಸ್ಟ್ ಸೀಸನ್ ಯಾವ್ದು ನೆಡೋಕ್ಕೆ? ನೆಡೋಕ್ಕೆ ಅಪ್ ಟು ಜೂನ್ ಜುಲೈನಿಂದ ಅಪ್ ಟು ಆಗಸ್ಟ್ ತನಕನೂ ನೆಡ್ಬೋದು. ಈಗ ಬೆಸ್ಟ್ ಸೀಸನ್ ಅಂತಂದರೆ ಅವರು ರೈತನ ಕೆಪಾಸಿಟಿ. ಈಗ ನಾನೇ ಫೆಬ್ರವರಿನಲ್ಲೂ ನೆಟ್ಟು ನಾನು ಆ್ಯಕ್ಚುಲಿ ಫೆಬ್ರವರಿನಲ್ಲಿ ಹಾಕ್ತೆ, ನಾನು ಬೇರೆ ಕಡೆಯಿಂದ ಗಿಡ ತರಿಸ್ಕೊಂಡೋದ್ನ. ಸ್ವಲ್ಪ ಸನ್ಲೈಟ್ ಪ್ರಾಬ್ಲಮ್ ಇರುತ್ತೆ, ತುಂಬ ಹೀಟ್ ಇರೋದ್ರಿಂದ ಆಗ ಸನ್ಲೈಟ್ ಪ್ರೊಟೆಕ್ಟ್ ಮಾಡಬೇಕಾಯ್ತೆ. ಸುತ್ತ ಶೇಡ್ ನೆಟ್ ಕಟ್ಟೋದು ಅಥವಾ ಮೇಲೆ ಏನಾದರೂ ತೆಂಗಿನ ಗರಿಗಳನ್ನು ಕಟ್ಟೋದು ಈ ರೀತಿ ಮಾಡಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡ್ರೆ
ಜೂನ್ ಜುಲೈ ತಿಂಗಳಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಆಗ ತುಂಬ ಫಾಸ್ಟಾಗಿ ರಿಕವರ್ ಆಗ್ಬಿಡುತ್ತೆ ಗಿಡ. ಸೊ ಮೇಯ್ನಾಗಿ ಪ್ರಾಬ್ಲಮ್ ಬರೋ ಸನ್ಲೈಟಿಂದ ಸ್ಟಾರ್ಟಿಂಗಲ್ಲಿ, ಆಮೇಲೇನು ಅಂತ ಇದಿಲ್ಲ. ಹಾರ್ಡ್ನಿಂಗ್ ಮಾಡಿರೋ ಗಿಡಗಳನ್ನು ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಈಗ ನಾವು ಸನ್ಲೈಟ್ ಪ್ರಾಬ್ಲಮ್ ಆಗೋದು ಯಾವಾಗ ಅಂತಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಗಿಡ ನೆಡ್ತೀವಲ್ಲ ಆವಾಗ ಸನ್ಲೈಟ್ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಉಷ್ಣತೆ ಇರುತ್ತಲ್ಲ ಆಗ ಲೀಫು ಎಲ್ಲ ಸನ್ಬರ್ನ್ ಆಗುತ್ತೆ. ಆ ಸನ್ಬರ್ನ್ ಆದರೆ ಏನು ತೊಂದರೆ ಇಲ್ಲ, ಹೊಸ ಎಲೆಗಳು ಆ ವಾತಾವರಣಕ್ಕೆ ತಕ್ಕಂತೆ ಪುನಃ ಹುಟ್ತವೆ. ಆದರೆ ಆ ಟೈಮಲ್ಲಿ ಕೇರಾಗಿ ನೋಡ್ಕೋಬೇಕು ಗಿಡಗಳನ್ನು. ಈ ಗಿಡ ನೆಡಬೇಕಂದ್ರೆ ಅದ್ರ ಪಕ್ಕದಲ್ಲಿ ಬಂಬು ಏನಾದರೂ ನೆಡಬೇಕು? ಏನೇನು ಬೇಕಾದ ಅವಶ್ಯಕತೆ ಇಲ್ಲ. ಆವಾಗೇನು ಗಾಳಿ ಬಂದ್ರೂ ತೊಂದರೆ ಇಲ್ಲ? ಏನು ಆವಾಗೇನು ತೊಂದರೆ ಇಲ್ಲ, ಆವಾಗೇನು ತೊಂದರೆ ಇಲ್ಲ. ಸ್ವಲ್ಪ ದಪ್ಪ ಆದಮೇಲೆ? ಹಾಂ, ದಪ್ಪ ಆಗಿ ಅದೆಲ್ಲ ಆಗುತ್ತೆ. ಅದೇನು ಅದಷ್ಟು ಅದಕ್ಕೆ ತಕ್ಕಂತೆ ಸ್ಟಮ್ಮು ಡೆವಲಪ್ ಆಗೇ ಆಗುತ್ತೆ. ಅದಕ್ಕೇನು ಬ್ಯಾಂಬೋ ಗಿಂಬು ಸಪೋರ್ಟ್ ಏನು ಅವಶ್ಯಕತೆ ಇರೋದಿಲ್ಲ. ಒಂದೊಂದು ಸಾರಿ ಏನಾಗ್ಬಿಡ್ತಾ ಇದ್ದರೆ ನಾವು ಪಕ್ಕದಲ್ಲೇ ಬೇರೆ ಬೇರೆ ತರಕಾರಿ ಮತ್ತು ಬಾಳೆ ಪಪ್ಪಾಯ ಈ ಥರದ್ದು ಹಾಕಿದಾಗ ತುಂಬ ಲೀನಾಗಿ ಬೆಳೆದ್ಬಿಡುತ್ತೆ ಕಡ್ಡಿ. ಆಗ ಗಾಳಿಗೆ ಆ ಕಡೆ ಈ ಕಡೆ ಬೆಳಗ್ತಿರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಅದಕ್ಕೆ ಸಪೋರ್ಟ್ ಕೊಟ್ಟು ಸ್ಟಮ್ ಡೆವಲಪ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದರ್ವೈಸ್ ಏನೂ ಬೇಕಾಗಿರೋದಿಲ್ಲ. ಈ ಮೊದಲಿನ 3 ವರ್ಷಗಳಲ್ಲಿ ಏನಾದರೂ ರೋಗಗಳ ಥರ ಏನಾದರೂ ಅದಕ್ಕೆ ಪ್ರಿವೆನ್ಷನ್ ಆಗಿ ಏನಾದರೂ? ಏನು ಅಂಥ ಮೇಜರ್ ರೋಗಗಳೇನೂ ಕಾಣಿಸ್ಕೊತಾ ಇಲ್ಲ. ಇದಕ್ಕೆ ಬರೋದು ಮಿಲಿ ಬಗ್ಸ್ ಒಂದು ಬರುತ್ತೆ ಅಷ್ಟೇ, ಶೀತ ಜಾಸ್ತಿ ಆದಾಗ ಪಪ್ಪಾಯ ನೆಟ್ಟರೆ ಅದಕ್ಕೆ ಬರುತ್ತೆ. ಡೆಫಿನೆಟ್ಲಿ ಮಿಲಿ ಬಗ್ಸು ಅದು ಬಂದೇ ಬರುತ್ತೆ. ಸೀಬೆನೂ ಆಗಲ್ಲ, ಸೀಬೆಗೂ ಬರೋ ಮಿಲಿ ಬಗ್ಸ್ ಇದಕ್ಕೂ ಬರುತ್ತೆ, ಎರಡೂ ಹಾಳಾಗ್ತವೆ. ಇದಕ್ಕೆ ಬರೋದು ಮಿಲಿ ಬಗ್ಸ್ ಒಂದೇ ಇದಕ್ಕೆ ಮೇಜರ್ ಇನ್ಸೆಕ್ಟ್ಸು. ಅದು ಬಿಟ್ಟರೆ ಇನ್ನೊಂದು ಬೇರೆ ದೇಶಗಳಲ್ಲಿ ನಾವು ನೋಡಿರೋದ ಪ್ರಕಾರ ಅವರ ಇನ್ಫಾರ್ಮೇಷನ್ ಪ್ರಕಾರ ಈ ಮಾವಲ್ಲಿ ಎಲೆ ತಿನ್ನೋ ಹುಳ ಒಂದು ಇನ್ಸೆಕ್ಟ್ಸ್ ಬರುತ್ತೆ, ಅದು ಕೂಡ ಬೇರೆ ದೇಶಗಳಲ್ಲಿ ಎಲೆನ ಕಂಪ್ಲೀಟ್ ತಿಂತಾ ಇದೆ. ಅದು ಇಷ್ಟಿದ್ದವರೆಗೂ ಪ್ರಾಬ್ಲಮ್ ಇರಲಿಲ್ಲ ಆ ದೇಶಗಳಲ್ಲಿ, ನಮ್ಮಲ್ಲಿ ಸಮಸ್ಯೆ ಇಲ್ಲ. ಸಲ ನಮ್ಮಲ್ಲೂ ಆ ಹುಳ ಇದೆ, ಏನೋ ನಮ್ಮ ಮಾವನ ಮರಗಳಲ್ಲಿ ಆ ಹುಳ ಇದೆ. ಆದರೆ ಅದು ಇನ್ನೂ ಬಟರ್ಫ್ರೂಟ್ನ ಟೇಸ್ಟ್ ನೋಡಿಲ್ಲ, ಲೀಫ್ ಟೇಸ್ಟ್ ನೋಡಿಲ್ಲ. ಆದರೆ ಬೇರೆ ದೇಶಗಳಲ್ಲಿ ಆ ಲೀಫನ್ನು ತಿಂತಾ ಇದ್ದಾವೆ, ಬಟರ್ಫ್ರೂಟ್ ಲೀಫನ್ನು ಕೂಡ ಅದೇ ಹುಳ ತಿಂತಾ ಇದ್ದಾವೆ. ಅದು ಯಾವತ್ತು ಇಲ್ಲಿ ಶುರು ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಪ್ರಿವೆನ್ಷನ್ ಆಗಿ ಒಂದು ಬೇವಿನೆಣ್ಣೆ ಆ ಥರ ಎಲ್ಲ ಹೊಡೆದ್ರೆ? ಹಾಂ, ಬೇವಿನೆಣ್ಣೆ ಅವೆಲ್ಲ ಸ್ಪ್ರೇ ಮಾಡಿಕೊಂಡು ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಮತ್ತು ಅದು ಬಿಟ್ಟರೆ ನಿಮಗೆ ಫ್ಲವರಿಂಗ್ ಸ್ಟೇಜಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಫಂಗಿಸೈಡನ್ನು ಅಪ್ಲೈ ಮಾಡಬೇಕು. ಫಂಗಿಸೈಡನ್ನು ಅಪ್ಲೈ ಮಾಡ್ತು ಅಂತಂದರೆ ನಿಮಗೆ ಆ ಕಜ್ಜಿ ರೋಗ ಏನು ಬರುತ್ತೆ ಅದು ಬರೋದಿಲ್ಲ. ಅದು 3 ವರ್ಷದ ಮೇಲೆ? ಹಾಂ, ಅದೇ ಫ್ಲವರಿಂಗ್ ಬಂದಮೇಲೆ. ಆಮೇಲೆ ಇನ್ನೊಂದೇನು ಅಂತಂದರೆ 3 ವರ್ಷ ಆಯಿತು ಅಂತ ನೀವು ಬರೀ ವಯಸ್ಸನ್ನು ಲೆಕ್ಕ ಹಾಕಿದ್ರೆ ಸಾಲದು, ಗಿಡದ್ದು ಫಿಸಿಕಲಿ ಡೆವಲಪ್ ಆಗಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಆ ಫಿಸಿಕಲಿ ಡೆವಲಪ್ಮೆಂಟ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಅದರಲ್ಲಿ ನಾವು ಕಾಯಿಗಳನ್ನು ಬಿಡಬೇಕು. ಸೊ ಫಿಸಿಕಲಿ ಡೆವಲಪ್ಮೆಂಟ್ ಆಗಿಲ್ಲದೆ ಇರತಕ್ಕಂಥ ಗಿಡಗಳಲ್ಲಿ ನಾವು ಕಾಯಿ ಬಿಟ್ಟಿದ್ದೆ ಆದರೆ ಗಿಡಗಳು ಬೇಗ ವೀಕ್ ಆಯ್ತವೆ. ಈಗ ಈ ಗಿಡನೂ ನೋಡಿ, ಆ ಗಿಡನೂ ನೋಡಿ, ಎಷ್ಟು ಹೆಲ್ತಿಯಾಗಿ ಕಾಣುತ್ತೆ. ಸೊ ಬಿಟ್ಟ ತಕ್ಷಣ ಆಮೇಲೆ ಇನ್ನೊಂದೇನು, ಕಾಯಿ ನೋಡಿ, ಈಗ ಕಾಯಿ ಕುಯ್ದಾಯಿತು, ಕುಯ್ದ ತಕ್ಷಣವೇ ನಾವು ಇಲ್ಲಿ ಹಿಂದ್ಗುಂಟ ಅದಕ್ಕೆ ಗೊಬ್ಬರ ಕೊಟ್ಟಿದ್ದೀವಿ. ಎಲ್ಲದಕ್ಕೂ ಕೊಟ್ಟಿಗೆ ಗೊಬ್ಬರಗಳನ್ನು ಒಂದೊಂದಕ್ಕೆ 3 ಮಕ್ರಿ ಅಷ್ಟು ಗೊಬ್ಬರ ಕೊಟ್ಟಿದ್ದೀವಿ. ಈ ರೀತಿ ಪ್ರತಿ ಗಿಡಕ್ಕೂ ನಾವು ಆವಾಗ ಆವಾಗಲೇ ನಾವು ಟ್ರೀಟ್ ಮಾಡಿದ್ದೆ ಆದರೆ ಅದರ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ಈ ಗೊಬ್ಬರವನ್ನು ಕೊಟ್ಟಿಲ್ಲದೆ ಹೋಗಿದರೆ ಈಗ ಒಂದು 8 ದಿವಸ ಮೊದಲೇ ಇಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ, ಅದು ಇನ್ನೂ ತುಂಬ ಪೂರ್ ಸ್ಟೇಜ್ಗೆ ಹೋಗ್ತಿತ್ತು. ಈ ಗೊಬ್ಬರ ಕೊಟ್ಟು ನೀರು ಕೊಟ್ಟಿರೋದ್ರಿಂದ ಈಗ ಹೆಲ್ತಿ ಆಗಿದೆ ಗಿಡ. ಇಲ್ಲಿ ಅಲಸಂದೆ ಹಾಕಿರೋದು, ಇದು ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳು ಇದಕ್ಕೆ ಸಿಗಲಿ ಅನ್ನೋ ಕಾರಣಕ್ಕಾಗಿಯೇ ಇಲ್ಲಿ ಹಾಕಿರೋದು. ಕಳೆ ನಿರ್ವಹಣೆ ಅದೇನು ಸಮಸ್ಯೆ ಅಲ್ಲ ನನ್ನ ಪ್ರಕಾರ, ಯಾಕೆಂದರೆ ಫೋಟೋಸೆಂಥೆಟಿಸ್ ನಿಮಗೆ ವೆಜಿಟೇಬಲಲ್ಲಿ ಕಳೆ ನಿರ್ವಹಣೆ ಕಷ್ಟ ಆಗುತ್ತೆ ಹೊರತು ಆರ್ಟಿಕಲ್ಚರ್ ಕ್ರಾಪಲ್ಲಿ ಕಳೆ ವರನೇ ನನ್ನ ಪ್ರಕಾರ. ಆ ಕಳೆನ ನೀವು ಯಾವ ರೀತಿ ಮಣ್ಣಿಗೆ ಮಲ್ಚ್ ಮಾಡ್ತೀರಾ, ಯಾವ ಸ್ಟೇಜಲ್ಲಿ ಮಾಡ್ತೀರಾ ಅನ್ನೋದು ನಿಮ್ಮ ಸ್ಟ್ರಾಟಜಿ ಅದು. ಸೊ ಇಲ್ಲಿ ನಾನು ಆ ಕಳೆ ಬೆಳೆಯೋದ್ರ ಬದಲು ನಮಗೆ ಬೇಕಾಗಿರೋ ನೈಟ್ರೋಜನ್ ಫಿಕ್ಸೇಷನ್ ಮಾಡೋ ಅಂಥದ್ದು ಎಣ್ಣೆಕಾಳು ಏಕದಳ ಇದನ್ನೆಲ್ಲ ಬಿತ್ತಿ ಇಲ್ಲಿಗೆ ಉಳುಮೆ ಮಾಡೋದ್ರಿಂದ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಅಧಿಕ ಪೋಷಕಾಂಶಗಳೇನದವ ಅವು ನಮ್ಮ ಭೂಮಿನಲ್ಲೇ ತಯಾರು ಮಾಡ್ಕೊಂಡಂಗೆ. ಸೊ ಆ ರೀತಿ ಮಾಡ್ತಿರೋದ್ರಿಂದ ಈ ಗಿಡಗಳು ಇಷ್ಟೊಂದು ಹೆಲ್ತಿಯಾಗಿ ಇರಲಿಕ್ಕೆ ಸಾಧ್ಯ ಆಗಿರೋದು. ಈಗ 3 ವರ್ಷ ಆದಮೇಲೆ ಮೊದಲನೇ ಹಾರ್ವೆಸ್ಟ್ಗೆ ಎಷ್ಟು ದುಡ್ಡು ಬರುತ್ತೆ? ಮೊದಲನೇ ಹಾರ್ವೆಸ್ಟಲ್ಲಿ ಡಿಪೆಂಡ್ ಅಪಾನ್ ಅದರ ಕೆನಾಪಿ ಎಷ್ಟು ಡೆವಲಪ್ ಆಗಿರುತ್ತೆ ಅದು ಮೇಜರ್ ಆಗಿರುತ್ತೆ. ಮತ್ತು ಯಾವ ತಳಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಅದು ಎಷ್ಟು ಈಳ್ ಬರುತ್ತೆ, ಮತ್ತು ಅವರು ಡಿಪೆಂಡ್ ಆನ್ ಏನೋ ಏನು ಸ್ಪ್ರೇ ಕೊಟ್ಟಿದ್ದಾರೆ ಕೊಟ್ಟಿಲ್ವೋ ಅಥವಾ ಕಜ್ಜಿ ರೋಗ ಬಂದಿದೆಯೋ ಬಂದಿಲ್ವೋ. ಇವತ್ತಂತೂ ಕಾಪರಾಕ್ಸಿಕ್ಲೋರೈಡ್ ಎನಿ ಫಂಗಿಸೈಡ್ ಅಪ್ಲೈ ಮಾಡಿದ್ರೂ ನಡೀತದೆ, ಅದ್ರ ಜೊತೆಯಲ್ಲಿ
ನಾವು ಮಾಡ್ತಾ ಇರೋದೇನು ಅಂತಂದರೆ ಮೇಜರಾಗಿ ತಾಮ್ರದ ವಸ್ತುವನ್ನು ಹಾಕಿರ್ತಕ್ಕಂಥ ಮಜ್ಜಿಗೆ ಮತ್ತು ಇದು ಏನು ಸುವರ್ಣಗೆಡ್ಡೆ 15 ಲೀಟ್ರ್ ನೀರಿಗೆ ನಾವು ಒಂದು ಕ್ಯಾನ್ಗೆ ಒಂದು 250 ಗ್ರಾಮ್ ಸುವರ್ಣಗೆಡ್ಡೆನ ರುಬ್ಬಿರೋ ಲಿಕ್ವಿಡ್ಡು ಮತ್ತು 1 ಲೀಟ್ರ್ ಗಟ್ಟಿ ಮಜ್ಜಿಗೆ ಇದನ್ನು ನಾವು ಸ್ಪ್ರೇ ಕೊಟ್ಟಿದ್ರೆ ಒಂದು 2 ಸರಿ 3 ಸರಿ ಸ್ಪ್ರೇ ಕೊಡಬೇಕು. ಒಂದು 7 ಡೇಸ್ 7 ದಿನ ಇಟ್ಟು ಆ ನಂತರ ನಾವು ಸ್ಪ್ರೇ ಕೊಟ್ಟದ್ದೇ ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹೂ ಬಿಡ ಹಂತದಲ್ಲಿ ಹಾಂ, ಹೂ ಬಿಡ ಹಂತದಲ್ಲಿ ಒಂದು 2-3 ಸಾರಿ ಕೊಟ್ಟರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪರಾಗಸ್ಪರ್ಶ ಎಲ್ಲ ಹೇಗೆ? ಪರಾಗಸ್ಪರ್ಶ ಅದೇ ಒಂದೇ ಗಿಡದಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಎರಡೂ ಬರ್ತವೆ. ಅದು ನ್ಯಾಚುರಲಿ ತನ್ನದು ತಾನೇ ಆಗುತ್ತೆ. ಅದರಲ್ಲೇನು ಗಂಡು ಮರ ಹೆಣ್ಣು ಮರ ಅಂತ ಏನೂ ಬೇಕಾಗಿಲ್ಲ. ಇದರಲ್ಲಿ ಬೆಳಗಿನ ಟೈಮು ಗಂಡು ಮತ್ತು ಬೆಳಗಿನ ಟೈಮ್ ಗಂಡು ಸಾಯಂಕಾಲ ಟೈಮ್ ಹೆಣ್ಣು ಹೂಗಳು ಓಪನ್ ಆಗ್ತವೆ. ಸೊ ತನಗೆ ತಾನೇ ಪರಾಗಸ್ಪರ್ಶ ಆಗುತ್ತೆ. ಓಕೆ, ಕೃತಕವಾಗಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಇವು ಎಲ್ಲ ಎಲ್ಲದರಲ್ಲೂ ಅಷ್ಟೇ, ತನಗೆ ತಾನೇ ಗಂಡು ಹೂ ಹೆಣ್ಣು ಹೂ ಎರಡೂ ಇರ್ತದೆ. ಅದು ನ್ಯಾಚುರಲಿ ಬಿಲ್ಡ್ ಆಗೇ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಈ ಬಟರ್ ಫ್ರೂಟಲ್ಲಿ ಹಲವಾರು ವೆರೈಟಿಗಳಿದೆ, ಹಸಿರಿದೆ, ವೆಲ್ವೆಟ್ ಇದೆ, ಆ ಥರ ಇದೆ. ಸೊ ರೈತರು ಯಾವ ಥರ ನಡಿಬೇಕು? ಮಿಶ್ರವಾಗಿ ಹಾಕ್ಬೇಕಾ ಇಲ್ಲ ಒಂದು? ಏನಿಲ್ಲ ಏನಿಲ್ಲ, ಒಂದು ಎರಡು ಅಥವಾ ಮಿಕ್ಸ್ ಮಾಡಿ ಹಾಕಿದ್ರೆ ಬೆಟ್ರು, ಎರಡು ವೆರೈಟಿಗಳನ್ನ. ಯಾಕೆಂತಾರೆ, ಪಾಲಿನೇಷನ್ ಈಸಿ ಆಗುತ್ತೆ. ಇನ್ಸೆಕ್ಟ್ಸ್ಗಳು ತುಂಬ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ಈಸಿಯಾಗಿ ಸ್ಪ್ರೆಡ್ ಔಟ್ ಮಾಡ್ತವೆ ಪೊಲನ್ಗಳನ್ನು. ಹಾಗಾಗಿ ಈಲ್ಡ್ ಜಾಸ್ತಿ ಬರುತ್ತೆ ಎರಡು ವೆರೈಟಿಗಳನ್ನು ಹಾಕ್ಕೊಂಡ್ರೆ. ಎರಡು ವೆರೈಟಿ ಹಾಕಿದಾಗ ಮಾರ್ಕೆಟಿಂಗ್ ಏನಾದರೂ ಕಷ್ಟ ಆಗುತ್ತೆ? ಏನಿಲ್ಲ, ನಾವು ಸೆಲೆಕ್ಟ್ ಮಾಡ್ಕೊಳ್ಳೋವಾಗಲೇ ಮಾರ್ಕೆಟು ಚೆನ್ನಾಗಿರೋಂಥ ವೆರೈಟಿಗಳನ್ನೇ ಹಾಕೊಳ್ಳಿ. ಮಾರ್ಕೆಟ್ ಚೆನ್ನಾಗಿರೋದು ಅಂತಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಒಳಗಡೆ ಇನ್ನರ್ ಪಲ್ಪ್ ರೇಟ್ ಚೆನ್ನಾಗಿದ್ದು ಒಳ್ಳೆ ಟೇಸ್ಟ್ ಇದ್ದರೆ ಎಲ್ಲವೂ ಡಿಮ್ಯಾಂಡ್ ಇದೆ. ನಾವು ಸುಮ್ಮನೆ ಇಲ್ಲಿ ಹೆಸರುಗಳನ್ನ ನಾಮಕರಣ ಮಾಡ್ಕೊಂಡಿದ್ದೇವೆ ಹೊರತು ಇನ್ನೂ ಅಧಿಕೃತವಾಗಿ ಬ್ರ್ಯಾಂಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಅರ್ಕಾ ಸುಪ್ರೀಮು ಇವೆಲ್ಲ ರಿಲೀಸ್ ಮಾಡಿದೆ, ಚೆನ್ನಾಗಿದೆ ಇವೆಲ್ಲ ಗಿಡಗಳು. ಬಟ್ ಬೇರೆ ಯಾವ ಆ ರೀತಿ ಬ್ರ್ಯಾಂಡಿಂಗ್ ಆಗಿ ಮಾಡಿಲ್ಲ. ಅವು ಸ್ವಯಂ ಘೋಷಿತವಾಗಿ ಬ್ರ್ಯಾಂಡಿಂಗ್ ಆಗಿರ್ತಕ್ಕಂಥವು, ಅದು ಮಾಡ್ಬೋದು, ಅದೇನು ಇದಿಲ್ಲ. ಯಾವ ಈಗ ಎಲ್ಲ ವೆರೈಟಿಗೂ ಸ್ಟ್ರೆಮ್ ಬೋರರ್ ಆ ಥರ ಎಲ್ಲ ಬರ್ತಾ ಇದೆಯಾ, ಇಲ್ಲ ಕೆಲವು ರೆಸಿಸ್ಟೆಂಟ್ ವೆರೈಟಿಗಳಿದೆಯಾ? ಇಲ್ಲ, ಆ ಥರದ್ದಿನ್ನೇನು ಯಾವುದು ಸ್ಪೆಸಿಫಿಕ್ ಆಗಿ ಇನ್ನೂ ಐಡೆಂಟಿಫೈಡ್ ಆಗಿಲ್ಲ. ಇಂಥದಕ್ಕೆ ಬರಲ್ಲ, ಇಂಥದಕ್ಕೆ ಬರುತ್ತೆ, ಆ ಥರದ ಡೆವಲಪ್ಮೆಂಟ್ಸ್ ಏನು ಇನ್ನೂ ನಡೆದಿಲ್ಲ. ಮತ್ತು ಹಲವಾರು ವೆರೈಟಿಗಳಿದೆಯಲ್ಲ, ಕೆಲವು ವೆರೈಟಿ ಡಿಸೀಸ್ ರೆಸಿಸ್ಟೆಂಟ್ ಆ ಥರದ ಇಲ್ಲ ಇಲ್ಲ, ಆ ಥರದ ಆ ಥರ ಇನ್ನೂ ಯಾವುದು ಐಡೆಂಟಿಫೈಡ್ ಮಾಡಿ ಮತ್ತು ಯಾವ ಟೈಮಲ್ಲಿ ಬರುತ್ತೆ ಈ ಥರ ಆ ಥರದ್ದೆಲ್ಲ ಇನ್ನೂ ಸ್ಪೆಸಿಫಿಕೇಷನ್ಸ್ ಇಲ್ಲ. ಈಗ ಯಾಕಂದರೆ ಈಗ ನಮ್ಮಲ್ಲಿ ಅವಕಾಡೋ ಕಲ್ಟಿವೇಷನ್ ನಡೀತಿರೋದೆ ಜಸ್ಟ್ 1-5 ಇಯರ್ಸ್, ಇದರಿಂದ ಭಾರಿ ಇಂಪಾರ್ಟೆಂಟ್ ಸಿಕ್ಕಿರೋದು. ಅದರಲ್ಲೂ ಲಾಸ್ಟ್ 2 ಇಯರ್ಸಿಂದ ಭಾರಿ ಇಂಪಾರ್ಟೆಂಟ್ ಸಿಕ್ಕಿರೋದು. ಸೊ ಇನ್ನು ಯಾಕಂದರೆ ನಮಗಿಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದು 50-60 ವರ್ಷಗಳಿಂದ ಅದು ಮಾರ್ಕೆಟ್ ಬಿಲ್ಡ್ ಆಗಿದೆ, ಮತ್ತು ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಮತ್ತು ತಳಿಗಳ ಅಭಿವೃದ್ಧಿ ಆಗಿದೆ. ನಮ್ಮಲ್ಲೂ ನಿಧಾನಕ್ಕೆ ಆಗುತ್ತೆ ಅಷ್ಟೇ. ಈ ಸೀಸನ್ ಯಾವ ಥರ ಇದಕ್ಕೆ? ಯಾವುದು ಬಟರ್ ಫ್ರೂಟ್ ಏನು ಸೀಸನ್ ಅಂತೀರಾ? ಬಟರ್ ಫ್ರೂಟ್ ಬಿಡೋಕ್ಕೆ ಸೀಸನ್? ಹಾಂ, ಸೀಸನು ಆ್ಯಕ್ಚುಲಿ ಜೂನ್ ಜುಲೈ ತಿಂಗಳಲ್ಲಿ ಕಾಮನ್ ಆಗಿ ಎಲ್ಲ ಗಿಡಗಳಲ್ಲೂ ಹಣ್ಣು ಬರುತ್ತೆ. ಕೆಲವು ವೆರೈಟಿಗಳಲ್ಲಿ ಜನವರಿ ಫೆಬ್ರವರಿನಲ್ಲಿ ಫ್ರೂಟ್ ಬರುತ್ತೆ. ಸೊ ನಾವು ವರ್ಷದಲ್ಲಿ 2-3 ಸತಿ ಫ್ಲವರಿಂಗ್ ಆಗುತ್ತೆ ಕೆಲವು ಗಿಡಗಳಲ್ಲಿ. ಆ ಥರದ ಗಿಡಗಳಿಂದ ನಾವು ಏನು ಕಸಿ ಮಾಡಿ ಗಿಡಗಳನ್ನು ಕೊಟ್ಟಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ರೈತರಿಗೆ. ಮತ್ತು ಇನ್ನೊಂದೇನು ಅಂತಾರೆ, ಈಗ ಜೂನ್ ಜುಲೈ ತಿಂಗಳಲ್ಲಿ ನಾವು ಹಣ್ಣನ್ನು ಕಿತ್ತ ತಕ್ಷಣ ಅವಾಗ ಈ ರೀತಿ ಗೊಬ್ಬರ ಕೊಡಬೇಕು, ಇನ್ಪುಟ್ ಕೊಡಬೇಕು. ಇನ್ಪುಟನ್ನು ಕೊಟ್ಟು ಗಿಡದ ಹೆಲ್ತನ್ನು ನಾವು ಕಾಪಾಡಿಕೊಂಡದ್ದೆ ಆದರೆ ಇಮ್ಮಿಡಿಯೇಟಾಗಿ ಅದು ಒಂದು 2 ತಿಂಗಳ ರೆಸ್ಟ್ ಇದ್ದು ಮತ್ತು ಬೇಸಿಗೆನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಹಣ್ಣು ಕೊಡುತ್ತೆ, ಒಂದು 50% ರಿಸಲ್ಟ್ ಕೊಡುತ್ತೆ. ಸೊ ಇದು ವರ್ಷದಲ್ಲಿ ಒಂದು ಸತಿ ಕಟ್ ಮಾಡ್ಬೋದು? ವರ್ಷದಲ್ಲಿ 2 ಸತಿ ಮಾಡ್ಬೋದು ನೀವು ತಳಿಗಳನ್ನ ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡು ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ. ಅಂದಾಜಲ್ಲಿ 1 ಎಕರೆಗೆ ಎಷ್ಟು ಬರ್ಬೋದು? ಈಗ ನನ್ನ ಹತ್ರ ಬರ್ತಾ ಇರತಕ್ಕಂಥದ್ದು ನೀರು ಕಡಿಮೆ ಇರೋದ್ರಿಂದ ಆವರೇಜ್ ಒಂದು 60-70 ಕೆಜಿ ತನಕ ಬರ್ತಾ ಇದೆ. ನನ್ನ ತಮ್ಮನ ತೋಟದಲ್ಲಿ 100 ಕೆಜಿ ಮೇಲೆ ಬರ್ತಾ ಇದೆ, ಅವನ ಹತ್ರ ನೀರು ಚೆನ್ನಾಗಿರೋದ್ರಿಂದ. ಯಾವುದು 4ನೇ ವರ್ಷ 3ನೇ ವರ್ಷದ ಗಿಡಗಳು ಇರೋದು. ಇವತ್ತು ಮಿನಿಮಮ್ 100 ರೂಪಾಯಿ ರೇಟ್ಗೆ ನಾವು ಮಾರ್ತಾ ಇದ್ದೀವಿ. ಮಿನಿಮಮ್ ರೇಟ್ ಅಂದರೆ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ ನಮ್ಮ ಲೋಕಲಲ್ಲೇ, ಎಲ್ಲ ಅಂಗಡಿಗಳಿಗೂ ನಾವೇ ಕೊಡಿ. ಈಗ ಮೊದಲು ಬರೀ ಜ್ಯೂಸ್ ಅಂಗಡಿಗಳಿಗೆ ಮಾತ್ರ ಹೋಯ್ತಿತ್ತು, ಈಗ ಹಣ್ಣು ಮಾರೋ ಅಂಗಡಿಗಳಲ್ಲೂ ಕೂಡ ಅವಕಾಡೋ ಕೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ತಕ್ಕ ಸಪ್ಲೈ ಇಲ್ಲ ನನಗೆ ಫೋನ್ ಮಾಡೋ ಅವ್ರಿಗೆಲ್ಲ ಹಣ್ಣು ಕೊಡೋಕ್ಕಾಯ್ತಾ ಇಲ್ಲ. ಆ ಥರ ಡಿಮ್ಯಾಂಡ್ ಇದೆ. ಈಗ ಲಾಸ್ಟ್ ಇಯರೆಲ್ಲ ಫಾರ್ಮ್ ಪ್ರೈಸೇ
ಹೆಚ್ಚು ಕಡಿಮೆ 60 ರೂಪಾಯಿ 50 ರೂಪಾಯಿ ಇತ್ತು, ಈ ಸಾರಿ 100 ರೂಪಾಯಿ ಮೇಲಿದೆ ಫಾರ್ಮ್ ಪ್ರೈಸ್. ಇಲ್ಲ ಇಲ್ಲ, ಈ ಸುಮಾರು ಜನ ಈಗ ಪೌಡ್ರ್ ಮಾಡಿ ಅದೆಲ್ಲ ಮಾಡಬೇಕಂತಂದರೆ ಇನ್ನೂ ಬಟರ್ಫ್ರೂಟ್ ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಕಷ್ಟು ಸ್ಪೇಸ್ ಬೇಕಾಗಿದೆ. ಬಟರ್ಫ್ರೂಟ್ ಅಂತಂದರೆ ಏನು ಅಂತ ಕೇಳೋರೆ ತುಂಬ ಜನ ಇದ್ದಾರೆ. ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆಲ್ಲ ತುಂಬ ಚೆನ್ನಾಗಿದೆ, ಬಟ್ ಜನಕ್ಕೆ ಅದರ ಬಗ್ಗೆ ಪಬ್ಲಿಸಿಟಿ ಇಲ್ಲ, ಅರಿವಿಲ್ಲ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಡೆಫಿನೆಟ್ಲಿ ಸ್ಕೋಪ್ ಸಿಗುತ್ತೆ ಇದರಲ್ಲಿ. ಯಾಕಂದರೆ 130 ಕೋಟಿ ಜನಸಂಖ್ಯೆ ಇದೆ, ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ನ್ಯೂಟ್ರಿಷನ್ ವ್ಯಾಲ್ಯೂ ಮತ್ತು ಇದು ಸೂಪರ್ ಫುಡ್ ಆಗಿರೋದ್ರಿಂದ ಫ್ಯೂಚರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ ಇದರಲ್ಲಿ. ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.